ಸರ್ಕಾರ ಬಿದ್ದ ನಂತರ ಬೇರೆ ಎಂ ಎಲ್ ಎ ಬಂದ್ಬಿಟ್ಟು, ಇವತ್ತು ಎಂ ಎಲ್ ಎ ಬಂದ್ಬಿಟ್ಟು ನಾನು ಉದ್ಘಾಟನೆ ಮಾಡಿದೆ ನಾನು ತಂದೆ ಅಂತ ಹೇಳ್ಕೊಂಡ್ರು. ಆದ್ರೆ ಇವತ್ತು ನಿಜವಾಗ್ಲು ಅವ್ರು ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಅದು ಎಲ್ಲಿಂದ ಅನುದಾನ ಬಂತು, ಯಾರ ಸರ್ಕಾರದಲ್ಲಿ ಅನುದಾನ ಬಂತು ಅಂತ ಅವರು ಹೇಳೋ ಅಂತ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ನಾವೆಲ್ಲೂ ಕೂಡ ಕಡೂರು ಅಭಿವೃದ್ಧಿಯಲ್ಲಿ ನಾವು ಹಿಂದುಳಿದಿಲ್ಲ. ನಾವು ಮುಂದಿನ ದಿನಗಳಲ್ಲೂ ಕೂಡ ನಮ್ಮಲ್ಲಿ ಶಕ್ತಿ ಇದೆ. ಕಡೂರಲ್ಲಿ ಶಕ್ತಿ ದೇವೇಗೌಡರು ಕೊಟ್ಟಿದ್ದಾರೆ, ಕುಮಾರಣ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಹೋರಾಟ ಮಾಡಿ ನಾವು ಖಂಡಿತವಾಗ್ಲೂ ಈ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ವಿಶೇಷವಾಗಿ ನಾವೆಲ್ಲ ಹೋರಾಟ ಮಾಡಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲಾಗಿರ್ಲಿ ನಾವು ದೇವೇಗೌಡರ ಮುಖ ನೋಡಿಕೊಂಡು ನಾವೆಲ್ಲರೂ ಬಲವಾಗಿ ಒಗ್ಗಟ್ಟೆ ಶಕ್ತಿ ನಮಗೆ ಯಾವತ್ತೂ ಅಷ್ಟು ಹೇಳ್ತೀನಿ ಕೇಳಿ. ಇವತ್ತು ಎಂ ಎಲ್ ಎ ನಮಗೆ ಗೊತ್ತಿದೆ ಏನೇನು ನಡೀತಾ ಇದೆ ಅಂತ. ಬಗುರುಕುಮಲ್ ಏನ್ ಮಾಡ್ತಿದ್ದಾರೆ ಇವತ್ತು, 1200 ಬಗುರುಕುಮಲ್ಲಿ 1200 ಖಾತೆ ಮಾಡಿಕೊಟ್ರಲ್ಲ, ಆ ಸಂದರ್ಭದಲ್ಲಿ ಎಷ್ಟೆಷ್ಟು ದುಡ್ಡು ತಿಂದಿದ್ದಾರೆ ರೈತರ ಹತ್ರ ಅಂತ ನಾನು ಹೇಳಬೇಕಾ ಇವತ್ತು? ಇಡೀ ಕಡೂರು ತಾಲೂಕು ಬೀರೂರು ತಾಲೂಕಿಗೆ ಗೊತ್ತು ಇವತ್ತು ಏನೇನು ನಡೀತಾ ಇದೆ ಅಂತ. ಬಗುರುಕುಮಲ್ಲಿ ಬಡೂರ್ನ ರಕ್ತ ಇರ್ತಾ ಇದಾರೆ ಇವತ್ತು. ಅಂತ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲೂ ಕೂಡ ಇವತ್ತು ನಾವು ಹಿಂದೆ ಹೊಡೆದಿಲ್ಲ. ನಾವು ಅವತ್ತು ಕೂಡ ಬಡೂರು ಯಾರ್ಯಾರಿದ್ದಾರೆ ಅಂತವ್ರನ್ನ ಗುರುತಿಸಿ ಬಗುರುಕುಮಲ್ಲೂ ಕೂಡ ಕೆಲಸ ಮಾಡಿಕೊಡೋ ಅಂತ ಕೆಲಸನ ಮಾಡಿ ಅವ್ರಿಗೂ ಕೂಡ ಸೈಟ್ ಕೊಡೋ ಅಂತ ಜಾಗನ ಬಿಡಿಸ್ಕೊಡೋ ಅಂತ ಕೆಲಸನ ಮಾಡಿದೀವಿ. ಹಾಗಾಗಿ ನಮ್ಗೆ ಗೊತ್ತಿದೆ ಇವತ್ತು ಭ್ರಷ್ಟಾಚಾರನ ತೊಲಗಿಸ್ಬೇಕು. ಇವತ್ತು ಅವತ್ತೊಂದು ದಿವಸ ಕೊರೋನಾ ಇದ್ದಂತ ಸಂದರ್ಭದಲ್ಲೂ ಕೂಡ ನಿಮ್ಗೆ ಗೊತ್ತಿದೆ ಏನೇನು ಮಾಡಿದ್ದಾರೆ ಅಂತ. ಯಾವ ಫುಡ್ ಕಿಟ್ ಕೊಟ್ರು, ಯಾವ ಕಿಟ್ ಕೊಟ್ರು ಸ್ವಾಮಿ, ಎಲ್ಲಿದ್ರು ಕೊರೋನಾ ಟೈಮಲ್ಲಿ, ಎಲ್ಲಿದ್ರು ನಿಮ್ಮ ಎಮ್ ಎಲ್ ಎ ಕೊರೋನಾ ಟೈಮಲ್ಲಿ, ಏನಾರು ಎಮ್ ಎಲ್ ಎ ಇದ್ರೆ ಕೊರೋನಾ ಟೈಮಲ್ಲಿ? ಅವತ್ತಿನ ದಿವಸ ನಾನು ಖುದ್ದಾಗಿ ಬಂದು ಅವತ್ತು ಧರ್ಮೇಗೌಡರನ್ನ ಬದುಕಿದ್ರು. ಅವತ್ತು ಧರ್ಮೇಗೌಡರನ್ನ ಬದುಕಿದ್ದಂತ ಸಂದರ್ಭದಲ್ಲೂ ಕೂಡ ನಾನು ಧರ್ಮೇಗೌಡರನ್ನ ಬಂದು ಪ್ರತಿ ಒಂದು PSI ಹಾಸ್ಪಿಟಲ್ಗಳಿಗೆ ವಿಸಿಟ್ ಮಾಡಿ ಅವತ್ತು ನಮ್ಮ ಜನ ಹೆಂಗಿದ್ದಾರೆ, ನಮ್ಮ ಆಸ್ಪತ್ರೆ ಹೆಂಗ್ ನಡೀತಾ ಇದೆ, ನಮ್ಮ ಡಾಕ್ಟರ್ಗಳು ಯಾವ ತರ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲೂ ಕೂಡ ನಾವು ಸುಮ್ಮನೆ ಕೂತಿಲ್ಲ. ಆಕ್ಸಿಜನ್ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಕಡೂರು ಬೀರೂರು ಭಾಗದಲ್ಲಿ ಇರೋಂಥ ರೈತರುಗಳನ್ನ ಕರ್ಕೊಂಡೋಗಿ ಆಸ್ಪತ್ರೆ ಇಮ್ಸ್ ಆಸ್ಪತ್ರೆ ಹಾಸನ್ ಮೆಡಿಕಲ್ ಆಸ್ಪತ್ರೆ ಒಳಗಡೆ ಸೇರಿಸಿ ಅವತ್ತು ಉಚಿತವಾಗಿ ಚಿಕಿತ್ಸೆ ಕೊಡೋ ಅಂತ ಕೆಲಸನ ನಾವು ಮಾಡಿದೀವಿ. ಹಾಗಾಗಿ ನಾವು ಖಂಡಿತವಾಗ್ಲೂ ನಮ್ಮ ಸೇವೆ ಇದೆ. ನಾವು ಕಡೂರು ಭಾಗದಲ್ಲಿ ಬಹಳಷ್ಟು ಸೇವೆ ಮಾಡಿದೀವಿ. ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ಏನು ದೇವೇಗೌಡರು ಆದಿ ಹಾಕೊಟ್ಟಿದ್ದಾರೆ, ಕಡೂರು ಭಾಗದಲ್ಲಿ ಯಾವ ರೀತಿ ನಾವು ಜನ ಸಂಘಟನೆ ಮಾಡಬೇಕು, ಜನರನ್ನು ವಿಶ್ವಾಸ ಗಳಿಸಬೇಕು, ಜನರಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಆದಿ ಏನಿದೆ ಆ ಆದಿಯಲ್ಲೇ ನಾವೆಲ್ಲರೂ ನಡೀತೀವಿ. ಅವರ ಒಂದು ಮಾರ್ಗದರ್ಶನದ ಮೇಲೆ ಮತ್ತು ಕುಮಾರಣ್ಣನ ಮಾರ್ಗದರ್ಶನದ ಮೇಲೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಡೂರನ್ನ ಅಭಿವೃದ್ಧಿ ಠಾಣೆಯಾಗಿ ಮಾಡೋದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ತೊಡೆಯಲ್ಲ. ನಾವು ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ಕೇಳ್ತಾ ಇದೀವಿ. ಇವತ್ತು ಕಡೂರಲ್ಲಿ ಆಶೀರ್ವಾದ ಮಾಡಿ ನೀವೆಲ್ಲರನ್ನು ಕೂಡ ಖಂಡಿತವಾಗ್ಲೂ ಕುಮಾರಣ್ಣ ಇವತ್ತು ಮುಖ್ಯಮಂತ್ರಿ ಆಗೋಂಥದ್ದು ಯಾರು ತಪ್ಪಿಸಕ್ಕಾಗೋದಿಲ್ಲ. ಇವತ್ತಾಗಲೇ ಎಲ್ಲ ಕಡೆ ಕೂಗಿದೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಇವತ್ತು ಎಲ್ಲರೂ ಒಂದೊಂದು ಯಾತ್ರೆ ಹೊರಡ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ದೀರಾ ವಿಜಯ ಸಂಕಲ್ಪ ಯಾತ್ರೆ ಅಂತ, ಬೇರೆ ಜಿಲ್ಲೆಯಲ್ಲಿ ಬೇಡ, ಮೂಡಿಗೆರೆಯಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಮೂಡಿಗೆರೆಯಲ್ಲಿ ಏನಾಯ್ತು ರೀ ಸ್ವಾಮಿ ವಿಜಯ ಸಂಕಲ್ಪ ಯಾತ್ರೆ? ವಿಜಯ ಸಂಕಲ್ಪ ಯಾತ್ರೆ ವಿಜಯನೂ ಇಲ್ಲ ಸಂಕಲ್ಪನೂ ಇಲ್ಲ, ಆ ಯಾತ್ರೆ ಅಲ್ಲೇ ಮುಟ್ಟಿಗೊಳ್ತದ್ದು. ಹಾಗಾಗಿ ಇವತ್ತು ಎಲ್ಲೂ ಆದರೂ ಕೂಡ BJPಗೆ ಜನ ಸೇರ್ತಾ ಇಲ್ಲ. ಯಾಕಂದ್ರೆ BJPಯವರ ಒಂದು ನಿಜವಾದ ಮುಖ ಇವತ್ತು ಬಯಲಾಗಿ ಬಿದ್ದಿದೆ. ಇವತ್ತು ಕಾಂಗ್ರೆಸ್ ಪಕ್ಷನೂ ಅಷ್ಟೇನೆ, ಎಲ್ಲೋದ್ರೂ ಇವತ್ತು ಖಾಲಿ ಕುರ್ಚಿ ಇವತ್ತು ನೀವೇ ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ. ಆದ್ರೆ ಒಂದೇ ಒಂದು ಕಡೆ ಕುಮಾರಣಂಗ್ ಆತರ ಏನಾರಾಗಿದ್ಯಾ? ಇವತ್ತು ಕುಮಾರಣಂಗಿರೋದು ದೇವರ ಶಕ್ತಿ, ದೇವರ ಬಲ, ಜನಶಕ್ತಿ. ಇವತ್ತು ನೀವೆಲ್ಲರ ಕೂಗಿ ಇವತ್ತು ವಿಧಾನಸೌಧದಲ್ಲಿ ಮತ್ತೊಮ್ಮೆ ನಾವು ಕುಮಾರಣ್ಣ ನೋಡ್ಬೇಕು. ಯಾಕೆ ನೋಡ್ಬೇಕು ಅಂದ್ರೆ ಕುಮಾರಣ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಆದ್ರೆ ಕೇವಲ ಮುಖ್ಯಮಂತ್ರಿ ಕುಮಾರಣ ಆದಂಗಲ್ಲ, ಪ್ರತಿಯೊಬ್ಬ ರೈತನು ಮುಖ್ಯಮಂತ್ರಿ ಆದಂಗೆ ಅಂತ ಇವತ್ತು ಎಲ್ಲರೂ ಭಾವಿಸಿದ್ದಾರೆ ಇವತ್ತು ಅಲ್ವಾ? 2006 ನಾಪಿಸ್ಕೊಳ್ಳಿ, ಕುಮಾರಣ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಯಾವ ರೈತನಿಗೂ ಪಾಸ್ ಬೇಕಾಗಿರ್ಲಿಲ್ಲ ವಿಧಾನಸೌಧಕ್ಕೆ ಹೋಗಕ್ಕೆ. ಅವತ್ತು ಒಬ್ಬ ರೈತ, ನಾನೊಬ್ಬ ರೈತ, ನಾನು ಕುಮಾರಣ್ಣನ ಭೇಟಿ ಮಾಡಬೇಕು ಅಂದ್ರೆ ಗೇಟ್